ಒಂದು ಅನ್ನದ ಭಾಷೆ ಇನ್ನೊಂದು ಅಂತಃಕರುಣೆಯ ಭಾಷೆ ನಾನು ಅನ್ನದ ಭಾಷೆಯಾಗಿ ಬರೀಬೇಕಾದ್ರೆ ಪ್ರಜಾವಾಣಿಯ ಭಾಷೆ ಏನದ ಅದ ಬರ್ತದೆ ಬಟ್ ಅಂತಃಕರುಣಯ್ಯ ಅಂದ್ರೆ ಇಲ್ಲಿ ಆನಂದದ ಭಾಷೆ ಆಗ್ಬೇಕು ನನಗೆ ಇಲ್ಲಿ ಬರೀಬೇಕಾಗ್ಯದ ಇಲ್ಲಿ ನನಗೇನೋ ಹೇಳ್ಬೇಕಾಗ್ಯದ ಅಲ್ಲಿ ನಾನು ನಾನ್ ಮನಿ ಮಾತಾ ಬಳಸ್ತೇನೆ ಭಾಷೆಯ ರಾಜಕಾರಣ ತುಂಬಾ ದೊಡ್ಡದಿರುತ್ತೆ ಗ್ರಾಂಥಿಕ ಭಾಷೆನೇ ಬಳಸ್ಬೇಕು ಈ ತರ ಪದ ಬಳಸಬಾರ್ದು ಆಲ್ಮೋಸ್ಟ್ ಆಲ್ ದಕ್ಷಿಣ ಕನ್ನಡದ ಅಥವಾ ಗ್ರಾಂಥಿಕ ಭಾಷೆ ತುಂಬಿರೋ ಮಾಧ್ಯಮದಲ್ಲಿ ನಮ್ಮ ಭಾಷೆ ನಾವು ಏನೇ ಮಾತಾಡ್ದಾಗ್ಲೂ ಅಥವಾ ಉತ್ತರ ಕರ್ನಾಟಕದ ಭಾಷೆ ಇರ್ಬೋದು ಅದು ಅಪಾಸ್ಯ ನಾವು ಇದನ್ನ ಹಿಂಗ ಎರಡ್ ತರ ವಿಭಾಗಿಸ್ಕೋಬೇಕು ಒಂದು ಅನ್ನದ ಭಾಷೆ ಇನ್ನೊಂದು ಅಂತಃಕರುಣೆಯ ಭಾಷೆ ನಾನು ಅನ್ನದ ಭಾಷೆಯಾಗಿ ಬರೀಬೇಕಾದ್ರೆ ಪ್ರಜಾವಾಣಿಯ ಭಾಷೆ ಏನದು ಅದ ಬರ್ತದೆ ಬಟ್ ಅಂತಃಕರ್ಣಯ ಅಂದ್ರೆ ಇಲ್ಲಿ ಆನಂದದ ಭಾಷೆ ಆಗ್ಬೇಕು ನನಗೆ ಇಲ್ಲಿ ಬರೀಬೇಕಾಗ್ಯದ ಇಲ್ಲಿ ನನಗೇನೋ ಹೇಳಬೇಕಾಗ್ಯದ ಅಲ್ಲಿ ನಾ ನಾನು ಮನಿ ಮಾತ ಬಳಸ್ತೇನೆ ಸೊ ಅಲ್ಲೊಂದು ಗೆರಿ ಹಾಕೋಬೇಕು ನಾವು ಯಾವುದು ಅನ್ನದ ಭಾಷೆ ಯಾವುದು ಅಂತಃಕರಣದ ಭಾಷೆ ಅಕಸ್ಮಾತ್ ನಾವು ಅನ್ನದ ಭಾಷೆಯನ್ನ ಅಂತಃಕರಣದ ಭಾಷೆ ಮಾಡಕ್ ಹೋಗಿ ಅಥವಾ ಅಂತಃಕರಣದ ಭಾಷೆಯನ್ನ ಅನ್ನದ ಭಾಷೆಗೆ ಮಾಡಕ್ ಹೋದ ನಾವ್ ಎಲ್ಲೂ ನಾವ್ ಇರೋ ವೃತ್ತಿ ಕ್ಷೇತ್ರ ಏನು ಅಂದ್ರೆ ಒಂದು ಮಾಧ್ಯಮ ಅದು ನಾವೇನ್ ಕಮ್ಯುನಿಕೇಟ್ ಮಾಡ್ಬೇಕಂತೀವಿ ಸೊ ಲಾರ್ಜರ್ ಗೆ ಯಾವುದು ಸರಳವಾಗಿ ಮುಟ್ತದ ಅದ್ ನೋಡ್ಬೇಕು ಅಂತಃಕರಣದ ಭಾಷೆ ಅದು ನನಗ್ ಸೇರಿದ್ದು ಅದು ನನ್ನ ಬಿಡುಗಡೆಯ ಮೀಡಿಯಮ್ ಅದೇ ಅಂತದೊಂದು ಭಾಷೆ ಇಟ್ಕೊಂಡು ನೀವು ಪ್ರಜಾವಾಣಿ ಅಂತ ಕನ್ನಡದ ನಂಬರ್ ಒನ್ ಪತ್ರಿಕೆಯಲ್ಲಿ ನಿಮ್ಮ ಮಿಸಳ ಆಪ್ಷ ಇರ್ಬೋದು ಅಲ್ಲಿ ನೀವು ಆ ಭಾಷೆನ ಬೆಳಸ್ತಾ ಹೋಗ್ತೀರಾ ಅಂದ್ರೆ ಒಂದು ವಿಭಿನ್ನ ಪ್ರಯತ್ನ ಐ ಫೀಲ್ ಐಕಿ ಟೂ ತೌಸಂಡ್ ಥರ್ಟೀನ್ ಒಳಗೆ ಯಾವಾಗ ನನ್ ಮಿದು ಮಾತು ಕಾಲಂ ಶುರು ಆಯ್ತು ಆಗ ಪದ್ಮರಾಜ್ ದಂಡಾವತಿ ಸರ್ ಇದ್ರು ಎಡಿಟರ್ ಆಗಿ ಅವಾಗ ಒಂದೇನ್ ಪ್ರಯತ್ನ ಶುರು ಆಗಿತ್ತು ಅಂದ್ರೆ ಪ್ರಜಾವಾಣಿಯನ್ನ ಲೋಕಲೈಸ್ ಮಾಡಬೇಕು ಅಂತ ಆ ಲೋಕಲೈಸ್ ಮಾಡುವ ಪ್ರಯತ್ನದೊಳಗೆ ಈಗಲೂ ಪ್ರಜಾವಾಣಿ ಅಂದ್ರೆ ಮೈಸೂರು ಸೀಮೆಯ ಪತ್ರಿಕೆ ಅನ್ನೋದೊಂದೈತಿ ಅಥವಾ ದಕ್ಷಿಣದ ಪತ್ರಿಕೆ ಅನ್ನೋದೊಂದು ಐತಿ ಆ ಕಾರಣಕ್ಕೆ ಉತ್ತರ ಕರ್ನಾಟಕ ಭಾಷೆ ಇದ್ದು ಮೊದಲು ಹಿಂಗ ನಮ್ಮ ಇವ್ರು ಬರೀತಿದ್ರಲ್ಲ ಪಟನ್ ಶೆಟ್ಟಿ ಸರ್ ಬರೀತಿದ್ರು ಜೋಡಿ ಚೂಡಾದಂಗ ಆಮೇಲೆ ಈಶಾನ್ಯ ದಿಕ್ಕಿರಿತ ಸುದೇಶ್ ಬರೀತಿದ್ರು ಹಂಗೊಂದು ನನ್ನ ಭಾಷೆಯೊಳಗ ಮಹಿಳೆಯನ್ನ ಕೇಂದ್ರೀಕರಿಸ ಇಟ್ಕೊಂಡು ಏನಾರು ಬರೀರಿ ಅಂತ ಹೇಳಿದ್ರು ಸೊ ಅವಾಗ ಈ ಭಾಷೆಗೊಂದು ಬಲ ಬಂತು ಎಕ್ಸೆಪ್ಟೆನ್ಸಿ ಬಂತು ಅಥವಾ ವ್ಯಾಲಿಡೇಷನ್ ಬಂತು ನೀವ್ ಹೇಳ್ದಂಗ ನಂಗೆ ಅವಾಗ ಬಹಳ ಮಂದಿ ಹೇಳಿದ್ರು ಹ ಇದು ಇಷ್ಟು ಮಾಧು ಮಧುರನು ಐತಿ ಅನ್ನೋದು ಗೊತ್ತಾಯ್ತು ಅಂತ ಹೇಳಿ ಸೊ ಅವಕಾಶಗಳು ಸಿಕ್ಕಾಗ ಅವನ್ನ ಬಳಸ್ಕೋಬೇಕು ನಾವು ಅವಕಾಶಗಳನ್ನ ಬಳಸ್ಕೊ ನಾವು ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಈ ಒಂಥರ ಒಂದು ಟೀಕೆ ಮಾಡ್ಕೊಂತಾನೆ ಕೂರೋರು ಹಾಕ್ತಿವಿ ಅರೆ ನಮ್ಮ ಹಾಸಿನ ಹಿಂಗ ಮಾಡ್ತಾರ ಅಯ್ಯೋ ನಮ್ಮನ್ನ ಬರೀ ಹಾಸ್ಯಕ್ ಬಳಸ್ಕೊತಾರ ಅಯ್ಯೋ ಇದು ಹಿಂಗಾಯ್ತು ಅಥವಾ ಇದನ್ನ ಬೈಗ್ಳಕ್ ಮಾತ್ರ ತಗೋತಾರ ನೀವ್ ಎಲ್ಲರೇ ಉತ್ತರ ಕರ್ನಾಟಕದ ಭಾಷೆ ಅಂದ ತಕ್ಷಣ ಮೊದಲು ಬೈಗ್ಳದಿಂದಾನೇ ಶುರು ಮಾಡ್ತಾರ ಖರೆ ಹೇಳ್ತಾನಿ ನಮ್ ಯಾರ ಮೇಲೆ ಅಣಿಬೇಕಾರು ಹಾಕೇಳ ಹೇಳ್ರಿ ಯಾರೂನು ಹಂಗ ಬೈಗ್ಳದಿಂದ ಶುರು ಮಾಡೋದಿಲ್ಲ ಅದೊಂದು ಹೈಪ್ ಮಾಡಿದ್ರು ಅಷ್ಟೇ